ಆ ಸಣ್ಣ ಮಗು ಕೈಯಲ್ಲಿ ಕೊಂಡೆ, ನನ್ನ ಕಣ್ಣಲ್ಲಿ ನೀಲ ರಕ್ತ ಬಂತು ನನಗೆ. ಯಾವನ್ರಿ ಅವನು? ಪುನೀರ್ಗೆರಲ್ಲಿ ಅವನು. ಬರ್ರಿ, ದೌಜನ ಅವ್ರ ಮೇಲೆ, ಬಡವ್ರ ಮೇಲೆ ದೌಜನ ಇಲ್ಲ. ದೌಜನೆ ಮಾಡಂಗಿಲ್ಲ, ನಮ್ಮ ಮೇಲೆ ಬಂದು ದೌಜನೆ ಮಾಡಂಗಿಲ್ಲ. ಅದಕ್ಕೆ ಗಣಸಲ ಅಂತ ಹೇಳಿದ್ರು, ನಮ್ಮ ಮೇಲೆ ಬಂದು ದೌಜನೆ ಮಾಡಂಗಿಲ್ಲ. ಅದಕ್ಕೆ ಗಣಸಲ ಅಂತ ಹೇಳಿದ್ರು. ಯಾರು ಬಡವ್ರ ಮೇಲೆ ದೌಜನೆ ಮಾಡಕ್ಕೆ ಗಣಸಲ ಅಂತ ಹೇಳಲ್ಲ. ಹೋಗ್ರಿ ಅವ್ರ ಕುಟುಂಬ ಹೋಗಿ ನೋಡ್ರಿ, ಕಣ್ಣಲ್ಲಿ ನೀರಿಲ್ಲ, ರಕ್ತ ಬರ್ತದೆ. ಅಧಿಕಾರ ಕೊಟ್ಟಿದ್ದಾರೆ ನಿನ್ ಕಾನೂನು ಮೇಲೆ ಪ್ರೀತಿ ಇದ್ರೆ, ಅವ್ನು ಯಾರನ್ನ ತಪ್ಪು ಮಾಡಿದ್ರೆ ಆಯ್ತು ಒಪ್ಕೊಳ್ತೀವಿ. ಆರ್ಎಂಸಿಯಲ್ಲಿ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿದಾನೆ, ಬಿಲ್ಗುಡಾವೆ ಅದು, ಅವ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾನೆ. ಎಲ್ಲೋ ನೀನೇ ಹೇಳ್ತಾ ಇದೀಯ, ಎಲ್ಲೋ ಸ್ಟೇಷನ್ ಸಾಫ್ಟ್ ಸ್ಟೇಷನ್ ಮುಂದೆ ಇರ್ತೀನಿ ಅಂತ ನೀನೇ ಹೇಳ್ತಾ ಇದೀಯಾ. ಎಲ್ಲೋ ಕಸಾಯಿ ಕಾಲಕ್ಕೆ ಕರ್ಕೊಂಡೋಗಿ ಅಲ್ಲಿ ಇರಿಸಿದ್ರೆ, ಹೌದಪ್ಪ ಈ ಕಸಾಯಿ ಕಾಲಕ್ಕೆ ತಗೊಂಡೋಗಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ. ಅದಕ್ಕಂತಾನು ಕಾನೂನು ಇದೆ ಮಿಸ್ಟರ್ ಪುನೀತ್, ಅದಕ್ಕಂತ ಪೊಲೀಸ್ ಇದೆ, ಅದಕ್ಕಂತ ನ್ಯಾಯಾಲಯ ಇದೆ, ಅದಕ್ಕಂತ ಸರ್ಕಾರ ಇದೆ. ನೀನೇ ಅವನು. ದಯಮಾಡಿ ನನ್ನ ಸರ್ಕಾರದಲ್ಲಿ ಕೈ ಜೋಸ್ ಮಾಡ್ಕೊಳ್ತೀನಿ, ದಯಮಾಡಿ ಅಂತ ಅವನ್ನ ಗಲ್ ಶಿಕ್ಷೆ ಆಗ್ಬೇಕು, ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಯಾವನ್ರಿ ಅವನು? ಪುನೀರ್ಗೆರಲ್ಲಿ ಅವನು. ಬರ್ರಿ, ದೌಜನೆ ಅವ್ರ ಮೇಲೆ, ಬಡವ್ರ ಮೇಲೆ ದೌಜನೆ ಇಲ್ಲ. ದೌಜನೆ ಮಾಡಂಗಿಲ್ಲ, ನಮ್ಮ ಮೇಲೆ ಬಂದು ದೌಜನೆ ಮಾಡಂಗಿಲ್ಲ. ಅದಕ್ಕೆ ಗಣಸಲ ಅಂತ ಹೇಳಿದ್ರು. ಯಾರು ಬಡವ್ರ ಮೇಲೆ ದೌಜನೆ ಮಾಡಕ್ಕೆ ಗಣಸಲ ಅಂತ ಹೇಳಲ್ಲ. ನೋಡ್ರಿ ಅವ್ರ ಕುಟುಂಬ ಹೋಗಿ ನೋಡ್ರಿ, ಕಣ್ಣಲ್ಲಿ ನೀರಿಲ್ಲ, ರಕ್ತ ಬರ್ತದೆ. ಆ ಸಣ್ಣ ಮಗು ಕೈಯಲ್ಲಿ ಎತ್ಕೊಂಡೆ, ನನ್ನ ಕಣ್ಣಲ್ಲಿ ನೀರಿಲ್ಲ, ರಕ್ತ ಬಂತು ನನಗೆ. ಪುನೀರ್ಗೆರಳಿಗೆ ಯಾರು ಅಧಿಕಾರ ಕೊಟ್ಟಿರೋದು? ಏನ್ ಪಾಳ್ಳೆಗಾರಲ್ಲ ಇನ್ನು ಮಿಸ್ಟರ್ ಪುನೀತ್? ಅದಕ್ಕಂತ ಪೊಲೀಸ್ ಇದೆ, ಅದಕ್ಕಂತ ನ್ಯಾಯಾಲಯ ಇದೆ, ಅದಕ್ಕಂತ ಸರ್ಕಾರ ಇದೆ. ನೀನೇ ಅವನು. ಇಂಕ್ರೀಸ್ ಮಾಡಿದ ಕುಟುಂಬಕ್ಕೆ ದಯಮಾಡಿ ಕನಿಷ್ಠ 50 ಲಕ್ಷ ಪರಿಹಾರ ಕೊಡ್ಬೇಕಂತ ನಿಮ್ಮ ಮಾಧ್ಯಮ ಮುಖಾಂತರ ನನ್ನ ಕೈ ಜೋಸಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ನಾನು ಹರ್ಷದ್ ರಿಜ್ವಾನ್ ಅವರು ಇದ್ರೀಸ್ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಹೋದಾದ್ಮೇಲೆ ಅವ್ರ ಕುಟುಂಬ ನೋಡಿದಾದ್ಮೇಲೆ ಭಾಳ ನೋವು ಅನ್ನತ್ತಂತ ನಮಗೆ. ಪಾಪ 4 ಜನ ಮಕ್ಕಳು, ಅವ್ರನ್ನ ಒಂದು 3 ತಿಂಗಳ ಮಗು, 3 ತಿಂಗಳ ಮಗು ತಗೊಳ್ಳೋ ಕೈಯಲ್ಲಿ ನೋಡಿದ ನನ್ನ ಕಣ್ಣಲ್ಲಿ ನೀರು ಬಂತು. ಇನ್ನೊಂದು ಮಗು 2 ವರ್ಷದ ಮಗು ಇದೆ, ಇನ್ನೊಂದು ಮಗು 3 ವರ್ಷದ, ಒಂದು ದೊಡ್ಡ ಮಗು 6 ವರ್ಷ. ಪಾಪ ಅವನೊಬ್ಬನೇ ಇದ್ದಿದ್ದು ಜೀವನ ನಡೆಸೋಕ್ಕೆ, ಅವನೊಬ್ಬನೇ ಇದ್ದಿದ್ದು, ಅವ್ರ ತಾಯಿ ತಂದೆ ಇಲ್ಲ. ಪಾಪ ಈ ಕುಟುಂಬಕ್ಕೆ 4 ಮಕ್ಕಳಿಗೆ ಜೀವನ ನಡೆಸೋಕ್ಕೆ ಇವನೇ ಇದ್ದಿದ್ದು. ಪಾಪ ಅವ್ರ ಮಕ್ಳಿಗೆ ಯಾರಾಗ್ತಾ ಇವತ್ತು? ಆ ಸರ್ಕಾರ ಓದಿದ್ದ ನಾನು ಓದಿ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ, ಪರಿಹಾರ ಘೋಷಣೆ ಮಾಡಿಲ್ಲ. ಹಾಗಾಗಿ ನಿಮ್ಮ ಮಾಧ್ಯಮ ಮುಖಾಂತರ ನನ್ನ ಸರ್ಕಾರಕ್ಕೆ ಮನವಿ ಮಾಡೋದು, ದಯಮಾಡಿ ಎಲ್ಲೆಲ್ಲೋ ಪರಿಹಾರ ಕೊಡ್ತೀರಿ. ದಯಮಾಡಿ ಇದು ಇದ್ರೀಸ್ ಕುಟುಂಬಕ್ಕೆ, ಇದ್ರೀಸ್ ಭಾಷೆ ಕುಟುಂಬಕ್ಕೆ ದಯಮಾಡಿ ಕನಿಷ್ಠ 50 ಲಕ್ಷ ಪರಿಹಾರ ಕೊಡ್ಬೇಕಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಕೈ ಜೋಸಿ ಸರ್ಕಾರಕ್ಕೆ ನಾನು ಮನವಿ. ಆರ್ಎಂಸಿ ಮಾರ್ಕೆಟಲ್ಲಿ ಮದ್ದೂರಲ್ಲಿ ಲೀಗಲ್ ಆಗಿ ಪರ್ಚೇಸ್ ಮಾಡಿದ್ದೇನೆ ಹಸುಗಳು. ಅಲ್ಲಿಂದ ಅವನು ಟ್ರಾನ್ಸ್ಪೋರ್ಟೇಷನ್ ತಮಿಳ್ನಾಡಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಿತ್ತು. ಆ ಹಿನ್ನೆಲೆಯಲ್ಲಿ ಇವರು ಕನಕಪುರ ತಾಲೂಕಲ್ಲಿ ಎಲ್ಲ ಒಂದ್ ಕಡೆ ಹಿಡಿದಿದ್ದಾರೆ. ಕರೆಕ್ಟ್ ಅಲ್ಲೇ, ಇವರೆಲ್ಲ ಕಸಾಯಿಕಾರಿಗೆ ಕರ್ಕೊಂಡು ಹೋಗೋ ಹಿಡಿದಿ ಎಲ್ಲ ಮಾಡಿದ್ರೆ ನಾವು ಒಪ್ಕೊಳ್ತೀವಿ. ತಪ್ಪು ಆಯ್ತು, ತಪ್ಪು ಮಾಡಿದ್ರು ಇವನೇನು ಆರ್ಎಂಸಿ ಯಾರ್ಡಿಂದ ತಗೊಂಡೋಗಿರೋದು? ತಮಿಳ್ನಾಡಿಗೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಿದ್ದು, ಟ್ರಾನ್ಸ್ಪೋರ್ಟೇಷನ್ ಜಾತ್ರೆ ಅಲ್ಲಿ ತಗೊಂಡೋಗಿ ಮಾರಾಟ ಮಾಡಿ ತಗೊಂಡೋಗ್ತಾ ಇದ್ದು. ಇವನೇನೋ ಅಲ್ಲಿಂದ ಆರ್ಎಂಸಿ ಮಾರ್ಕೆಟಿಂದ ತಗೊಂಡು ಕಸಾಯಿ ಕಾಲಕ್ಕೆ ತಗೊಂಡೋಗಿ ಅಲ್ಲಿ ಹಿಡಿದಿದ್ರೆ ಏನೋ ಒಂದು ಹೇಳ್ಬೋದು. ಅಲ್ಲಿ ಹಿಡಿದಿದ್ರು ಕಾನೂನು ಅಂತ ಇದೆ, ಕಾನೂನು ಶಿಕ್ಷೆ ಆಗ್ಬೇಕಾಗಿದೆ. ಇವನು ಯಾವೊಂದು, ಇವನು ಪುನೀತ್ ಕೆರೆಹಳ್ಳಿ ಅವನು ಆ ಥರ ಮಾತಾಡ್ದ? ಅವನು ಓಪನ್ ಆಗಿ ಲೈಕ್ ಮಾಡಿ ಹೇಳ್ತಾನೆ, ನಾನು ಯಾವ ಬಣ್ಣ ಬಿಡಂಗಿಲ್ಲ, ನಾನು ನಮ್ಮ ಹುಡುಗರು ಹಿಂದೆ ಹೋಗಿದ್ದಾರೆ, ಅಡ್ಡಾಸ್ಕೊಂಡು ಹೊಡಿತಾರೆ ಅವ್ರನ್ನ ಅಂತ ಓಪನ್ ಆಗಿ ಲೈಫ್ ಅಲ್ಲಿ ಹೇಳಿದಾನೆ. ಈ ಸರ್ಕಾರ ಇದೆಯೋ ಸತ್ತಿದೆಯೋ, ಪೊಲೀಸ್ ಇದೆಯೋ ಸತ್ತಿದೆಯೋ, ಒಪ್ಕೊಳ್ತೀನಿ. ಏವನ್ನ ಮಾಡಿದ್ರೆ ನೀವು ಪುನೀತ್ ಕೆರೆಹಳ್ಳಿ ಏನೋ ಏವನ್ ಮಾಡಿದಿರಾ ನೀವು ಏವನ್ನಾಗಿ ಅದ್ರಲ್ಲಿ ವಿಡಿಯೋ ಬಿಡ್ತಾನೆ ಓಪನ್ ಆಗಿ. ರೇ ಕುಮಾರಸ್ವಾಮಿ ಅವರೇ, ರೀ ಸಿದ್ದರಾಮಯ್ಯ ಎಷ್ಟು ಧೈರ್ಯ ಇರ್ಬೋದು ಅವನು, ಎಷ್ಟು ಧೈರ್ಯ ನಿಮಗೆ? ಏನ್ರಿ ಮಾಡ್ತಾ ಇದೆಯಾ? ಕಾನೂನು ಇದೆಯನ್ರಿ, ಇದು ಸರ್ಕಾರ ಇದೆಯನ್ರಿ? ನಾಚಿಕೆ ಬರ್ಬೇಕು ನಿಮ್ಗೆ. ಒಬ್ಬನ್ ಕೊಲೆ ಮಾಡಿ, ಅಮಾಯಕನ ಕೊಲೆ ಮಾಡಿ ಹುಡುಗನ್ನ ಇದ್ರಿಸ್ ಪಾಷನ್ನ ಅವನು ಓಪನ್ ಆಗಿ ರೋಷ ರಾಜ ರೋಷನಾಗಿ ತಿಕ್ಕೊಂಡು